Агния, подави драк читра та чиновники, пак читра апертия ги спорти сирва, татар кеем суреш. Подави драра, шикшакра и тавана капалуде, нана мула удиша. Чиккамала пранаграда патракартра бавадали, Агния, подави драк читра та пак читра апертия дактар кеем суреш, Агния, подави драк читра ке апертия ги спорти сутрва удиша агу, хавара мундирва савалу гула багетли салу, сути гостияна хер парсидару. ಈ ವೇಳೆ ಆಗ್ನೇಯ ಪದವೀಧರ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಡಾಕ್ಟರ್ ಕೆಎಂ ಸುರೇಶ್ ಮಾತನಾಡಿ, ಅಕ್ಟೋಬರ್ 28ರಂದು ಚುನಾವಣೆ ಇದೆ. ನನ್ನ ಕ್ರಮ ಸಂಖ್ಯೆ 14 ಆಗಿದ್ದು, 1 ಎಂದು ಬರೆಯುವುದರ ಮೂಲಕ ಪ್ರಥಮ ಪ್ರಾಶಸ್ತ್ಯ ಮತವನ್ನು ನೀಡಿ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಆಯ್ಕೆ ಮಾಡಬೇಕೆಂದು ಹೇಳಿದರು. ನನ್ನ ಆಯ್ಕೆ ಮಾಡುವ ಉದ್ದೇಶ ಏನೆಂದರೆ, ಸುಮಾರು 20 ವರ್ಷಗಳಿಂದ ಶಿಕ್ಷಣಕ್ಕಾಗಿ ಸೇವೆ ಸಲ್ಲಿಸುತ್ತಾ ಬಂದಿದ್ದು, ಜಿಲ್ಲಾ ಮಟ್ಟದಲ್ಲಿ ಉಚಿತ ಕಾರ್ಯಾಗಾರಗಳನ್ನು ಕೈಗೊಂಡು ಅನೇಕ ಪದವೀಧರರ ನೋವು ನಲಿವಿಗೆ ಸ್ಪಂದಿಸುತ್ತಾ ಬಂದಿದ್ದು, ಮುಂದೆಯೂ ಸ್ಪಂದಿಸುವುದಾಗಿ ತಿಳಿಸಿದರು. ಈ ವ್ಯಾಪ್ತಿಗೆ ಬರುವ ದಾವಣಗೆರೆ, ಚಿತ್ರದುರ್ಗ, ತುಮಕೂರು, ಚಿಕ್ಕಬಳ್ಳಾಪುರ ಹಾಗೂ ಕೋಲಾರದಲ್ಲಿ ಸ್ಪರ್ಧಾ ಭವನವನ್ನು ನಿರ್ಮಾಣ ಮಾಡುವ ಉದ್ದೇಶ ಹೊಂದಿದ್ದು, ಕಾಲಕಾಲಕ್ಕೆ ನೇಮಕಾತಿಗಳಾಗಬೇಕು. ನೇಮಕಾತಿಗಳು ನೆನೆಗುದಿಗೆ ಬಿದ್ದಿದೆ. 2 ಲಕ್ಷ ಉದ್ಯೋಗಗಳು ಖಾಲಿ ಇದ್ದು, ನೇಮಕಾತಿಯಲ್ಲಿ ಪಾರದರ್ಶಕತೆ ತರಬೇಕು. ಅನೇಕ ಅಕ್ರಮಗಳಾಗುತ್ತಿದ್ದು, ಅದನ್ನ ತಡೆಯಬೇಕು. ಐಎಎಸ್ ಪೂರ್ವಭಾವಿ ಪರೀಕ್ಷೆಯನ್ನ ಕನ್ನಡದಲ್ಲಿ ಮಾಡಿಸಬೇಕೆಂಬ ಉದ್ದೇಶವಿದ್ದು, ನಿರುದ್ಯೋಗವನ್ನ ಸಹ ಕಡಿಮೆ ಮಾಡುವ ಉದ್ದೇಶವಿದೆ. ನಾನೊಬ್ಬ ಶಿಕ್ಷಕನಾಗಿದ್ದು, ಈ ಕ್ಷೇತ್ರವನ್ನ ಶಿಕ್ಷಕರೇ ಪ್ರತಿನಿಧಿಸಲಿ ಎಂದು ಪದವೀಧರರಲ್ಲಿ ಮನವಿ ಮಾಡಿದರು. ತಾತ್ಕಾಲಿಕ ಆಮಿಷಕ್ಕೆ ಒಳಗಾಗದೆ ಶಾಶ್ವತ ಪರಿಹಾರಕ್ಕೆ ಸಮಾಜದ ಬದಲಾವಣೆಗಾಗಿ ಕೈ ಜೋಡಿಸುವಂತೆ ಮನವಿ ಮಾಡಿದರು. ವಿಧಾನ ಪರಿಷತ್ ಸದಸ್ಯನಾದ ಮೇಲೆ 1 ರೂಪಾಯಿ ಸಂಬಳ ತೆಗೆದುಕೊಳ್ಳುತ್ತೇನೆ. ಉಳಿದ ಹಣವನ್ನ ಸಾರ್ವಜನಿಕ ಗ್ರಂಥಾಲಯಕ್ಕೆ ಹಾಕಿ ಬಡ ಮಕ್ಕಳ ಶಿಕ್ಷಣಕ್ಕಾಗಿ ವಿನಿಯೋಗಿಸುವುದಾಗಿ ತಿಳಿಸಿದರು. ಡಾಕ್ಟರ್ ಕೆಎಂ ಸುರೇಶ್, ಆಗ್ನೇಯ ಪದವೀಧರ ಕ್ಷೇತ್ರಕ್ಕೆ ಸ್ಪರ್ಧಿಸ್ತಾ ಇದ್ದೀನಿ. ಈ ತಿಂಗಳು 28ನೇ ತಾರೀಕು, ಅಕ್ಟೋಬರ್ 28ನೇ ತಾರೀಕು ಚುನಾವಣೆ ಇದೆ. ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಇದು ಮಾಡ್ತಾ ಬರುತ್ತೆ, ಚುನಾವಣೆ ನಡೀತಾ ಬರುತ್ತೆ. ನನ್ನ ಕ್ರಮ ಸಂಖ್ಯೆ 14 ಆಗಿದೆ. 14 ಕ್ರಮಸಂಖ್ಯೆ ಮುಂದೆ ನಾವೆಲ್ಲರೂ ಕೂಡ ನನ್ನ ಫೋಟೋ ಇರ್ತದೆ, 1 ಅಂತ ಬರೆಯೋದ್ರ ಮುಖಾಂತರ ಅವರು ನೇರಳೆ ಬಣ್ಣದ ಪೆನ್ನನ್ನು ಕೊಡ್ತಾ ಬರ್ತಾರೆ. 1 ಅನ್ನೋದ್ರ ಮುಖಾಂತರ ನಮ್ಮನ್ನು ಆಯ್ಕೆ ಮಾಡಬೇಕು. ಆಯ್ಕೆ ಮಾಡೋ ಉದ್ದೇಶ ಏನಂದರೆ, ಸುಮಾರು 20 ವರ್ಷಗಳಿಂದ ಶಿಕ್ಷಣಕ್ಕಾಗಿ ಸೇವೆ ಸಲ್ಲಿಸ್ತಾ ಬಂದಿದ್ದೀನಿ. ಅನೇಕ ರಾಜ್ಯ ಜಿಲ್ಲಾ ಮಟ್ಟದಲ್ಲಿ ಉಚಿತ ಕಾರ್ಯಾಗಾರಗಳನ್ನು ಕೈಗೊಳ್ತಾ ಅನೇಕ ಪದವೀಧರರ ನೋವಿಗೆ ನಲುವಿಗೆ ಸ್ಪಂದಿಸ್ತಾ ಬಂದಿದ್ದೀನಿ. ಮುಂದೆ ಕೂಡ ಸ್ಪಂದಿಸ್ತಾ ಬರ್ತೀನಿ. ಆದರೆ 5 ಜಿಲ್ಲೆಗಳಲ್ಲೂ ಕೂಡ ಈ ವ್ಯಾಪ್ತಿ ಬರುವಂಥ 5 ಜಿಲ್ಲೆಗಳು ಕೂಡ ಸ್ಪರ್ಧಾ ಭವನವನ್ನು ನಿರ್ಮಾಣ ಮಾಡಬೇಕಂತ ಉದ್ದೇಶವನ್ನು ಅಂತ ಬಂದಿದ್ದೀನಿ. ಮತ್ತು ಕಾಲಕಾಲಕ್ಕೆ ನೇಮಕಾತಿಗಳಾಗಬೇಕು. ಆ ನೇಮಕಾತಿಗಳು ನೆನೆಗುದಿಗೆ ಬಂದಿದೆ. ಮತ್ತು 2ನೇದು ಬಂದಾಗ 2 ಲಕ್ಷ ಹುದ್ದೆಗಳು ಖಾಲಿ ಇದೆ, ಅದನ್ನು ನೇಮಕಾತಿ ಮಾಡಿಲ್ಲ. ಮತ್ತು ಪಾರದರ್ಶಕತೆ ತರಬೇಕಾಗಿದೆ ನೇಮಕಾತಿನಲ್ಲಿ. ಅಕ್ರಮಗಳು ನಡೀತಾ ಇದೆ, ಅದನ್ನು ತಡಿಬೇಕು. ಐಎಎಸ್ನ ಪೂರ್ವಭಾವಿ ಪರೀಕ್ಷೆಯನ್ನು ಕನ್ನಡದಲ್ಲಿ ಮಾಡಿಸ್ಬೇಕು ಅನ್ನೋವಂಥ ಉದ್ದೇಶ ಇದೆ. ಮತ್ತು ಸ್ಕಿಲ್ ಡೆವಲಪ್ಮೆಂಟನ್ನು ಮಾಡಿದ್ರೆ ಸೆಲ್ಫ್ ಎಂಪ್ಲಾಯ್ಮೆಂಟು ಜನರೇಟ್ ಆಗ್ತದೆ, ನಿರುದ್ಯೋಗ ಹೋಗಾಗ್ತಾ ಬರುತ್ತೆ. ಅದಕ್ಕಾಗಿ ಆ ನಿಟ್ಟಲ್ಲಿ ಕೆಲಸ ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ಬಂದಿದ್ದೀನಿ. ನಾನೊಬ್ಬ ಶಿಕ್ಷಕನಾಗಿರೋದ್ರಿಂದ ಈ ಕ್ಷೇತ್ರವನ್ನು ಶಿಕ್ಷಕರ ಪ್ರತಿನಿಧಿಸ್ತೀನಿ ಅಂತೇಳಿ ನಾನು ಎಲ್ಲರಲ್ಲೂ ಕೂಡ ಪದವೀಧರರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಯಾವುದೋ ತಾತ್ಕಾಲಿಕ ಆಮಿಷಕ್ಕೆ ಒಳಗಾಗದೆ ಶಾಶ್ವತವಾದ ಪರಿಹಾರಕ್ಕೆ ಮತ್ತು ಸಮಾಜ ಬದಲಾವಣೆ ಆಗೋದಕ್ಕೆ ತಾವೆಲ್ಲರೂ ಕೂಡ ಕೈ ಜೋಡಿಸ್ತೀರಾ ಅಂತ ಮಾಡ್ತಾ ಬರ್ತೀನಿ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚು ಪ್ರಜ್ಞಾವಂತರಿದ್ದಾರೆ. ಅವರೆಲ್ಲರೂ ಕೂಡ ತಮ್ಮನ್ನು ಬೆಂಬಲಿಸ್ತಾ ಬಂದರೆ ಮುಂದಿನ ದಿನಗಳಲ್ಲಿ ಬದಲಾವಣೆ ಆಗ್ತಾ ಬರ್ತದೆ. ಈಗ ಅನುದಾನ ರಹಿತ ಶಿಕ್ಷಕರುಗಳು ದೊಡ್ಡ ಸಮಸ್ಯೆ ಇದೆ. ಅವ್ರದ್ದೇನಾದರೂ ಕೂಡ ರೆಕ್ರೂಟ್ಮೆಂಟ್ಗಳು ಆಗಿಲ್ಲ. ಇದು ಅನುದಾನ ಶಿಕ್ಷಕರಿಗೆ ಯಾವುದೇ ಗೌರವಧನ ಕೊಟ್ಟಿಲ್ಲ. ಸಾಧ್ಯವಾದಷ್ಟು ಮಟ್ಟಿಗೆ ಗೌರವಧನವನ್ನು ಕೊಡೋದಕ್ಕೂ ಕೂಡ ನಾನು ಅವಕಾಶವನ್ನು ಮಾಡಿಕೊಡ್ತಾ ಬರ್ತೀನಿ. ಶಾಶ್ವತ ಪರಿಹಾರ ನಿಧಿ ಅಂತ ಮಾಡ್ತೀನಿ. ಮತ್ತು ಪ್ರಾಥಮಿಕ ಶಿಕ್ಷಕರಿಗೆ 1ರಿಂದ 5ನೇ ತರಗತಿವರೆಗಿನವರಿಗೆ ಮುಂಬಡ್ತಿ ಆಗಿಲ್ಲ. ಅವ್ರಿಗೆ ಆ C&R ರೂಲ್ಸ್ಗಳು ಬದಲಾವಣೆ ಆಗಬೇಕಾಗಿದೆ. ಮತ್ತು 6ರಿಂದ 8ರ ತರಗತಿ ವಿದ್ಯಾರ್ಥಿಗಳು ನೇಮಕಾತಿಗಳು ಸರಿಯಾಗಿ ಆಗ್ತಾ ಇಲ್ಲ, ಆ ನೇಮಕಾತಿನೂ ಆಗಬೇಕಾಗಿದೆ. ಇದೆಲ್ಲ ಸಾಕಷ್ಟು ಬದಲಾವಣೆಗಳು ಆಗಬೇಕಾಗಿದೆ. ಅದನ್ನೆಲ್ಲ ನಾವು ಮುಂದಿನ ದಿನಗಳಲ್ಲಿ ಕೈಗೊತ್ತಿ ಸಮರ್ಥವಾಗಿ ಅದನ್ನು ನಿಭಾಯಿಸ್ತಾ ಬರ್ತೀನಿ. ಅವೆಲ್ಲರೂ ಕೂಡ ಸಹಕರಿಸಿ ಅಂತೇಳಿ ಪದವೀಧರರಲ್ಲಿ ನಾನು ಮತ್ತೊಮ್ಮೆ ಕೇಳ್ಕೊತಾ ಬರ್ತೀನಿ. ಶಿಕ್ಷಕನಾಗಿರೋದ್ರಿಂದ ಈ ಕ್ಷೇತ್ರವನ್ನು ಶಿಕ್ಷಕರೇ ಪ್ರತಿನಿಧಿಸಿದರೆ ಸೂಕ್ತ ಬರ್ತಾ ಬರುತ್ತೆ. ಸದನ ಒಳಗೆ ಮತ್ತು ಹೊರಗೆ ಚರ್ಚೆ ಮಾಡಬೇಕಾಗಿದೆ.